हेलो फ्रेंड्स, वेलकम 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 टू कुक टेस्टी विद मैरी। फ्रेंड्स, इवत नानु बहळ ईजी आद हागू क्विक आद लंच बॉक्स रेसिपी ना निम्म जोते शेर मारता इदीनी। ई रेसिपी बहळ क्विक आगुत्ते, अदु मात्रवल्ल बहळ कडिमे इंग्रेडिएंट्स अल्ली नावु ई लंच बॉक्स ना माडबहुदु। ई रेसिपी यावुदंद्रे मूंग दाल किचड़ी, हेसरु बेळेय किचड़ी। इदन्न हेगे माडोदु अंत नोडोण। कुक्कर् गे 1 टी स्पून तुप्पवन्नु हाकि, 1 कप हेसरु बेळे इदन्नु हाकि नावु ओंदु 2 निमिषगळ काल इदन्नु फ्रई माड्कोळ्ळोण। फ्रई माडुवाग इदु लो फ्लेम अल्ले इरबेकु, लो फ्लेम नल्ले नावु फ्रई माड्कोळ्ळोण। फ्रई माडिद हेसरु बेळेयन्नु ओंदु तट्टेयल्लि हाकि ಇದನ್ನ ಒಂದು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ। ಅದೇ ಕುಕ್ಕರ್ ಗೆ 2 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ, ತುಪ್ಪವನ್ನು ಬೇಕಾದರೆ ಯೂಸ್ ಮಾಡ್ಕೊಳ್ಳಬಹುದು ನಾವು ಎಣ್ಣೆಗೆ ಬದಲಾಗಿ। ಚಕ್ಕೆ ಸ್ವಲ್ಪ, ಲವಂಗ 6 ರಿಂದ 7, ಏಲಕ್ಕಿ 2, ಬಿರಿಯಾನಿ ಎಲೆ 1 ಅಥವಾ 2 ಇಷ್ಟನ್ನು ಹಾಕಿ ಫ್ರೈ ಮಾಡ್ಕೊಳ್ಳಿ। ಈರುಳ್ಳಿಯನ್ನು ಈ ರೀತಿಯಾಗಿ ನಾವು ಉದ್ದ ಉದ್ದವಾಗಿ ಕಟ್ ಮಾಡ್ಕೊಳ್ಳಬೇಕು। ನಾನು ಇಲ್ಲಿ ಒಂದು ದೊಡ್ಡ ಸೈಜ್ ಈರುಳ್ಳಿಯನ್ನು ತಗೊಂಡಿದ್ದೀನಿ, ಇದನ್ನು ಸಹ ನಾವು ಫ್ರೈ ಮಾಡ್ಕೊಳ್ಳೋಣ। ಮೆಂತೆ ಸೊಪ್ಪು ಆಪ್ಷನ್, ಆದರೆ ಮೆಂತೆ ಸೊಪ್ಪು ಹಾಕಿದ್ರೆ ಕಿಚಡಿಯ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ। ಮೆಂತೆ ಸೊಪ್ಪು ಇಲ್ಲದಿರೋರು ಇದನ್ನು ನೀವು ಸ್ಕಿಪ್ ಮಾಡ್ಕೊಳ್ಬಹುದು। ಮೆಂತೆ ಸೊಪ್ಪು ಹಾಕುವಾಗ ಸ್ಮೆಲ್ ಬಂದು ಬಹಳ ಚೆನ್ನಾಗಿರುತ್ತೆ। ಬೆಳ್ಳುಳ್ಳಿ ಒಂದು ಮೀಡಿಯಂ ಸೈಜ್ನದು, ಶುಂಠಿಯನ್ನು ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ। ಯಾಕಂದರೆ ನಾವು ಇದನ್ನು ಜಜ್ಕೊಳ್ತೀವಿ, ಮಿಕ್ಸಿ ಹಾಕೋದಿಲ್ಲ। ನಾವು ಇದನ್ನು ಜಜ್ಕೊಳ್ಳೋದ್ರಿಂದ ಇದರ ಟೇಸ್ಟ್ ಒಂಥರ ಡಿಫ್ರೆಂಟ್ ಆಗಿರುತ್ತೆ, ಬಹಳ ಟೇಸ್ಟಿಯಾಗಿರುತ್ತೆ। ಹಸಿಮೆಣಸಿನ್ಕಾಯಿ 2 ಹಸಿಮೆಣಸಿನ್ಕಾಯಿನ ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೀನಿ। ಇದೆಲ್ಲವನ್ನು ಹಾಕಿ ನಾನು ಜಜ್ಕೊಳ್ತೀನಿ। ನೋಡಿ, ಈಗ ಜಜ್ಜಿದ ಮಿಶ್ರಣವನ್ನು ನಾವು ಕುಕ್ಕರ್ಗೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ। ಫ್ರೆಂಡ್ಸ್, ಇದು ವೇಟ್ ಲಾಸ್ನಲ್ಲಿ ಇರೋರಿಗೂ ಕೂಡ ಬಹಳ ಒಳ್ಳೆಯ ರೆಸಿಪಿ ಆಗಿದೆ, ಇದನ್ನು ಒಂದ್ಸಲ ನೀವು ಟ್ರೈ ಮಾಡಿ। ಆಯಿಲ್ ಬೇಕಾದವರು ನೀವಿನ್ನೂ ಹಾಕ್ಕೊಳ್ಬೋದು, ಬಟ್ ನಾನು ಆಯಿಲ್ನ ಬಹಳ ಕಡಿಮೆ ಪ್ರಮಾಣದಲ್ಲಿ ಯೂಸ್ ಮಾಡ್ತೀನಿ, ಹಾಗಾಗಿ ನಾನು 1-2 ಟೇಬಲ್ ಸ್ಪೂನ್ ಮಾತ್ರ ಹಾಕ್ಕೊಂಡಿದ್ದೀನಿ। ಟೊಮ್ಯಾಟೋವನ್ನು 1 ಟೊಮ್ಯಾಟೋ ತಗೊಂಡಿದ್ದೀನಿ, ದಪ್ಪ ಟೊಮ್ಯಾಟೋ, ಚಿಕ್ಕದಿದ್ದರೆ 2 ಟೊಮ್ಯಾಟೋವನ್ನು ಹಾಕಿ ಈ ರೀತಿ ನಾವು ಟೊಮ್ಯಾಟೊ ಚೆನ್ನಾಗಿ ಸ್ಮ್ಯಾಶ್ ಆಗುವವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ। ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ 1/2 ಟೀಸ್ಪೂನ್, ಇದೆಲ್ಲವನ್ನು ಹಾಕಿ ನಾವು ಫ್ರೈ ಮಾಡ್ಕೊಳ್ಳೋಣ। ಫ್ರೆಂಡ್ಸ್, ನಮ್ಮ ಚಾನೆಲ್ನ ಹಾಗೂ ಪ್ರತಿ ರೆಸಿಪೀಸ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ತಾ ಇರೋಂಥ ಪ್ರತಿಯೊಬ್ಬರಿಗೂ ಕೂಡ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು, ಥ್ಯಾಂಕ್ ಯು ಸೋ ಮಚ್। ಸಬ್ಸ್ಕ್ರೈಬ್ ಮಾಡದೇ ಇರೋರು ಪ್ಲೀಸ್ ರೆಸಿಪಿನ ನೋಡುವಾಗ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡೋದನ್ನು ಪ್ಲೀಸ್ ಮರೀಲೇಬೇಡಿ। ಈಗ ಟೊಮ್ಯಾಟೊ ಸ್ಮ್ಯಾಶ್ ಆಗಿದೆ, ಇದಕ್ಕೆ ನಾವು ಫ್ರೈ ಮಾಡಿದಂಥ ಹೆಸರು ಬೇಳೆಯನ್ನು ಹಾಕಿ 1-2 ನಿಮಿಷಗಳ ಕಾಲ ಈ ಮಸಾಲೆಯೊಟ್ಟಿಗೆ ನಾವು ಫ್ರೈ ಮಾಡ್ಕೊಳ್ಳೋಣ। ನಾವು ಈ ರೀತಿ ಫ್ರೈ ಮಾಡೋದ್ರಿಂದ ಇದರ ಟೇಸ್ಟ್ ಇನ್ನೂ ಬಹಳ ಚೆನ್ನಾಗಿರುತ್ತೆ। ಸೊ ನೀರನ್ನು ಹಾಕ್ಕೊಳ್ಳೋಣ। ನಾನು 1 ಕಪ್ ಅಕ್ಕಿ ಹಾಗೂ 1 ಕಪ್ ಹೆಸರು ಬೇಳೆನ ತಗೊಂಡಿದ್ದೀನಿ, ಹಾಗಾಗಿ 4 ಕಪ್ ನೀರನ್ನು ನಾನು ತಗೊಳ್ತೀನಿ। ನಿಮಗೆ ಕಿಚಡಿ ಸ್ವಲ್ಪ ನೀರಾಗಿ ತೆಳುವಾಗಿ ಬೇಕನ್ನೋರು ನೀವು ಇನ್ನೊಂದು ಕಪ್ ನೀರನ್ನು ಆ್ಯಡ್ ಮಾಡ್ಕೊಳ್ಬಹುದು, ಬಟ್ ನಾನಿಲ್ಲಿ ಕಿಚಡಿನ ಉದುರುದ್ರಾಗಿನೇ ಮಾಡ್ತಾ ಇದ್ದೀನಿ, ಹಾಗಾಗಿ 2 ಕಪ್ ಅಂದರೆ 1 ಕಪ್ ಅಕ್ಕಿ, 1 ಕಪ್ ಹೆಸರು ಬೇಳೆಗೆ 4 ಕಪ್ ನೀರನ್ನು ತಗೊಂಡಿದ್ದೀನಿ। ಇದು ಕುದಿಯುವವರೆಗೂ 1-2 ನಿಮಿಷಗಳ ಕಾಲ ನಾವು ವೇಟ್ ಮಾಡೋಣ। ಫ್ರೆಂಡ್ಸ್, ಒಂದು ಟಿಪ್ಸ್ ಏನಂದರೆ, ನಾನು ಯಾವಾಗಲೂ ಫ್ರೀ ಟೈಮಲ್ಲಿ ಇರುವಾಗ ಆನಿಯನ್ಸ್ನ ಈ ರೀತಿಯಾಗಿ ಕ್ಲೀನ್ ಮಾಡಿಕೊಂಡು ಈರುಳ್ಳಿನ ಕ್ಲೀನ್ ಮಾಡಿ ಇಡೋದ್ರಿಂದ ನಮಗೆ ಬೆಳಿಗ್ಗೆ ಮಕ್ಕಳಿಗೆ ಲಂಚ್ ಪ್ಯಾಕ್ ಮಾಡುವಾಗ ಅಥವಾ ಕೆಲಸಕ್ಕೆ ಹೋಗೋರಿಗೆ ಈರುಳ್ಳಿ ಕ್ಲೀನ್ ಮಾಡೋದ ಒಂದು ಅರ್ಜೆನ್ಸಿ ಇರೋದಿಲ್ಲ। ಈ ರೀತಿ ನಾವು ಕ್ಲೀನ್ ಮಾಡಿ ಇಟ್ಕೊಂಡ್ರೆ ನಮ್ಗೆ ಯಾವಾಗ ಬೇಕು ಆವಾಗ ಈರುಳ್ಳಿನ ನಾವು ತಗೊಂಡು ಈಸಿಯಾಗಿ ನಾವು ಕಟ್ ಮಾಡ್ಕೊಳ್ಬೋದು, ಹಾಗೂ ಈ ರೀತಿಯಾಗಿ ನಾವು ಕ್ಲೀನ್ ಮಾಡಿ ಫ್ರಿಜ್ಜಲ್ಲಿ ಇಡೋದ್ರಿಂದ ಈರುಳ್ಳಿ ಕಟ್ ಮಾಡುವಾಗ ನಮಗೆ ಕಣ್ಣಲ್ಲಿ ಕೂಡ ನೀರು ಬರೋದಿಲ್ಲ। ಸೊ ಈ ರೀತಿ ಫ್ರೀಯಾಗಿರುವಾಗ ನೀವು ಇದನ್ನು ಮಿಸ್ ಮಾಡದೆ ಟ್ರೈ ಮಾಡಿ। ಈಗ
ನೀರು ಕುದಿತಾ ಇದೆ ಒಂದು ಕಪ್ ಅಕ್ಕಿಯನ್ನು ನಾನು ತೊಳೆದುಕೊಂಡಿದ್ದೀನಿ ಅದನ್ನು ಹಾಕಿ ಇದಕ್ಕೆ ಕೊತ್ತಂಬರಿ ಸ್ವಲ್ಪ ಹಾಕೋಣ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ ಕೊತ್ತಂಬರಿಯನ್ನು ಹಾಕಿ ಒಂದು ಟೀಸ್ಪೂನ್ ತುಪ್ಪವನ್ನು ಮೇಲೆ ಹಾಕಿ ಮುಚ್ಚಳವನ್ನು ಮುಚ್ಚಿ ಒಂದು ವಿಜಿಲ್ ಕೂಗಿಸಿಕೊಳ್ಳಿ ನಿಮಗೆ ಗಂಜಿ ರೀತಿಯಲ್ಲಿ ಬೇಕನ್ನವರು ಎರಡು ಅಥವಾ ಮೂರು ವಿಜಿಲ್ ನೀವು ಕೂಗಿಸಿಕೊಳ್ಳಬಹುದು ನೋಡಿ ನಮ್ಮ ಕಿಚಡಿ ರೆಡಿ ಟು ಈಟ್ ಫ್ರೆಂಡ್ಸ್ ಇದು ಬಹಳ ಈಸಿ ಟೇಸ್ಟ್ ಮಾತ್ರ ಬಿರಿಯಾನಿ ಲೆವೆಲ್ ಅಲ್ಲಿ ಇರುತ್ತೆ ಒಂದ್ಸಲ ನೀವು ಮಿಸ್ ಮಾಡದೆ ಟ್ರೈ ಮಾಡಿ ಪದೇ ಪದೇ ಖಂಡಿತ ನೀವು ಮಾಡ್ತಾ ಇರ್ತೀರಾ ಇದು ಮಾತ್ರವಲ್ಲ ಇದಕ್ಕೆ ಇಂಗ್ರೆಡಿಯೆಂಟ್ಸ್ ಕೂಡ ಬಹಳ ಕಡಿಮೆ ಇರೋದ್ರಿಂದ ನೀವು ಟ್ರೈ ಮಾಡಿ ಇದನ್ನ ನೀವು ಬ್ರೇಕ್ಫಾಸ್ಟ್ ಗಾಗ್ಲಿ ಅಥವಾ ಲಂಚ್ ಬಾಕ್ಸ್ ಗಾಗ್ಲಿ ನೀವು ಪ್ಯಾಕ್ ಮಾಡಬಹುದು ಬಹಳ ಈಸಿ ರೆಸಿಪಿ ಆಗಿದೆ ಇದನ್ನ ನೀವು ಪುದೀನಾ ಚಟ್ನಿಯೊಂದಿಗೆ ಅಥವಾ ಮೊಸರು ಚಟ್ನಿ ರಾಯ್ತಾ ಇದರೊಂದಿಗೆ ನೀವು ತಿನ್ನುವಾಗ ಇದರ ಟೇಸ್ಟ್ ಬಹಳ ಚೆನ್ನಾಗಿರುತ್ತೆ ಈಸಿಯಾದ ಕ್ವಿಕ್ ಆದ ದಾಲ್ ಕಿಚಡಿ ರೆಡಿ ಟು ಈಟ್ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಮತ್ತೊಂದು ಕ್ವಿಕ್ ಆದ ಹಾಗೂ ಈಸಿಯಾದ ರೆಸಿಪಿಯೊಂದಿಗೆ ನಾನು ನಿಮ್ಮ ಜೊತೆ ಬರ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬೈ ಬೈ ಆಲ್ವೇಸ್ ಈಟ್ ಹೆಲ್ತಿ ಆ್ಯಂಡ್ ಸ್ಟೇ ಹೆಲ್ದಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಪ್ಲೀಸ್ ಮರಿಬೇಡಿ